ಶರಣಯ್ಯ ಸ್ವಾಮಿ. ಕಿಸಾನ್ ವಾರ್ತೆಗೆ ಸ್ವಾಗತ. ನಮ್ಮ ವಿಶಾಲ ಕರ್ನಾಟಕ ವೈವಿಧ್ಯಮಯವಾಗಿರ್ತಕ್ಕಂತಹ ನಾಡಾಗಿದೆ. ನಾವು ಸಣ್ಣವರಿದ್ದಾಗ ಪಠ್ಯಕ್ರಮಗಳಲ್ಲಿ ಓದ್ತಾ ಇದ್ವಿ, ಒಂದು ದೇವನಹಳ್ಳಿಯ ಚಕೋತ, ಇನ್ನೊಂದು ಮೈಸೂರಿನ ರಸಬಾಳೆ, ಬೇರೆ ಬೇರೆ ವೈವಿಧ್ಯಮಯವಿರ್ತಕ್ಕಂಥ ಆ ಪ್ರದೇಶಕ್ಕೆ ತಕ್ಕ ಇರತಕ್ಕಂಥ ಹಣ್ಣು ಹಂಪಲುಗಳನ್ನು ಕೇಳಿದ್ವಿ. ಅದರಲ್ಲಿ ದೇವನಹಳ್ಳಿಯ ಚಕೋತ ಕೂಡ ಅತ್ಯಂತ ಪ್ರಸಿದ್ಧವಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತಹ ಚಲನಚಿತ್ರ ಗೀತೆ ಕೂಡ ಚಕೋತ ಬೇಕಿತ್ತು ಎನ್ನುವಂಥ ಹಾಡು ಅತ್ಯಂತ ಪ್ರಸಿದ್ಧವಾಗಿತ್ತು. ಆದರೆ ಚಕೋತವನ್ನು ಕೂಡ ಎಲ್ಲ ಭಾಗದಲ್ಲಿ ಬೆಳೆಯಬಹುದು ಮತ್ತು ಅದನ್ನು ಈ ಮನೆ ಅಂಗಳದಲ್ಲಿ ಮತ್ತು ಹೊಲದ ಬದುಗಳಲ್ಲಿ ಅನ್ಯ ಬೆಳೆಗಳ ಜೊತೆಗೆ ಅದನ್ನು ಕೂಡ ಒಂದು ನಮ್ಮ ಒಂದು ಹವ್ಯಾಸಕ್ಕೆ ಅಥವಾ ಅದನ್ನು ಮನೆ ಬಳಕೆಗಾಗಿ ಮತ್ತು ಕಮರ್ಷಿಯಲ್ ಉದ್ದೇಶದಲ್ಲಿ ಕೂಡ ಬೆಳೆಯಬಹುದು ಎಂಬುದನ್ನು ಸನ್ಮಾನ್ಯ ರಾಮಾಂಜನೆಯವರು ತೋರಿಸಿಕೊಟ್ಟಿದ್ದಾರೆ. ದಾವಣಗೆರೆ ಭಾಗದಲ್ಲಿ ಬೆಳೆದರೂ ಕೂಡ ಹಣ್ಣು ಅತ್ಯಂತ ರುಚಿಕರವಾಗಿದೆ ಮತ್ತು ಸಮೃದ್ಧವಾಗಿ ಬಂದಿದೆ. ಅದನ್ನು ಸಾವಯವ ರೀತಿಯಲ್ಲಿಯೇ ಬೆಳೆದಿದ್ದಾರೆ ಮತ್ತು ಅವ್ರಿಗೆ ಅವರದೇ ಆಗಿರ್ತಕ್ಕಂತಹ ಒಂದು ಮಟ್ಟದಲ್ಲಿ ಮಾರುಕಟ್ಟೆಯನ್ನು ಕೂಡ ಹೊಂದಿದ್ದಾರೆ. ಈ ಒಂದು ಉಪ ಬೆಳೆ ಯಾವ ರೀತಿ ಬೆಳೆಯಬಹುದು ಮತ್ತು ಈ ಯಾವ ಪ್ರದೇಶದಲ್ಲಿ ಅದು ಸೂಕ್ತ ಅನ್ನುವಂತಹದ್ದು ಜಿಜ್ಞಾಸೆ ಬೇಡ. ಅದನ್ನು ಕೂಡ ಎಲ್ಲ ಪ್ರದೇಶ ದಾವಣಗೆರೆ ಅಂತಹ ಮಧ್ಯ ಕರ್ನಾಟಕ ಭಾಗದಲ್ಲಿ ಬೆಳೆಯಬಹುದು ಅನ್ನೋದನ್ನು ಅವರು ಬೆಳೆದು ತೋರಿಸಿದ್ದಾರೆ. ಅವರ ಒಂದು ಅನುಭವವನ್ನು ಕಿಸಾನ್ ವಾರ್ತೆ ಈ ಮೂಲಕ ಪ್ರಸ್ತುತಪಡಿಸ್ತಾ ಇದೆ. ನಮಸ್ಕಾರ. ಇದು ಯಾವ ಹಣ್ಣು ಇದು ಸರ್? ಇದು ಬಂದ್ಬಿಟ್ಟು ಚಕ್ಕೋತ ಅಂತ. ಚಕ್ಕೋತ ಅಂತ ನಮ್ಮ ನಿಂಬೆ ಜಾತಿಗೆ ಸೇರ್ಪಟ್ಟಿದ್ದು. ಅಂದರೆ ಈ ಮೋಸಂಬಿ, ಆರೆಂಜು, ಕಂಚಿಕಾಯಿ ಅದೇ ಥರ ಚಕ್ಕೋತ ಸರ್. ದೇವನಹಳ್ಳಿ ಭಾಗದಲ್ಲಿ ಯಥೇಚ್ಛವಾಗಿ ಬೆಳೀತಾರೆ. ನಿಮ್ಮಲ್ಲಿ ಎಷ್ಟು ಮರಗಳು? ನಮ್ಮಲ್ಲಿ ಒಂದು ನಾಲ್ಕು ಮರ ಇದಾವೆ. ನಾಲ್ಕು ಮರ ಇದಾವೆ, ಸಾಕಷ್ಟು ಬಿಡ್ತಾ ಇದೆ. ಇದು ನಾಟಿ ಮಾಡಿದಷ್ಟು ಸಿಕ್ಸ್ ಸ್ಟಾರ್ಟ್ ಆಗಿತ್ತು. ಇದು ನಾಟಿ ಮಾಡಿದ ಇದು 3 ವರ್ಷಕ್ಕೆ ಸ್ಟಾರ್ಟ್ ಆಗಿದ್ದಾರೆ. 3 ವರ್ಷಕ್ಕೆ ಸ್ಟಾರ್ಟ್ ಆಗಿದೆ. ಇದು ಗ್ರಾಫ್ಟಿಂಗ್ ಮಾಡಿದ್ದ? ಇದು ಗ್ರಾಫ್ಟಿಂಗ್ ಇದಾವೆ. ಬೀಜದ್ದು ಹಾಕಿದ್ರೆ ನಮಗೆ 3 ವರ್ಷಕ್ಕೆ ಬಂದ್ಬಿಡುತ್ತೆ. ಹಣ್ಣು ಸಿಹಿ ಇರುತ್ತೆ? ಇದು ಹಣ್ಣು ಸಿಹಿ ಅಂತ ಅಲ್ರಿ, ಅದು ನಾವು ಕಾಯಿ ಕೊಯ್ಯೋ ಮೆಚುರಿಟಿ ಇದ್ರ ಮೇಲೆ. ಈಗ ನಿಮಗೆ ನೋಡಿ, ಉದಾಹರಣೆಗೆ ಈ ತರ ಇದೆ. ನಾವು ಇದನ್ನ ತಿನ್ಬೇಕಂದ್ರೆ ನಾವೀಗ ತುಂಬಾ ಕಹಿ ಬರುತ್ತೆ. ಅದೇ ಒಂದು ಸ್ವಲ್ಪ ಯೆಲ್ಲೋ ಕಲರ್ ಬಂದಾಗ ಲೈಟ್ ಕಹಿ ಆಗಿ ಲೈಟ್ ಹುಳಿಯಾಗಿರುತ್ತೆ. ಅದೇ ನಮಗೆ ಇದರ ಮೆಚುರಿಟಿ ಬಂದಿರೋ ಯಾವ ಇಲ್ಲ. ಸದ್ಯಕ್ಕೆ ಮೆಚುರಿಟಿ ಬಂದಿರೋ ಯಾವ ಇಲ್ಲ. ಕರೆಕ್ಟ್ ಮೆಚುರಿಟಿ ಆಗಿರೋದಂದ್ರೆ ಅದು ಏನಾಗುತ್ತದೆ, ಸಿಹಿ ಬರುತ್ತೆ. ಅವಾಗ ಸ್ವಲ್ಪ ಹಳದಿ ಆಗಿರುತ್ತೆ. ಹಳದಿ ಆದ್ಮೇಲೆ ಅದೇ ನಾವು ಹಾರ್ವೆಸ್ಟ್ ಮಾಡೋದ್ರಲ್ಲಿ ಸ್ವಲ್ಪ ವೇರಿಯೇಷನ್ ಆದ್ರೂ ಸ್ವಲ್ಪ ಉಳಿ ಸ್ವಲ್ಪ ಕಹಿ ಬರುತ್ತೆ. ಯಾಕಂದ್ರೆ ನಾವೊಂದು ಬೆಳಗಿನ ರಂಗನ ಬೆಟ್ಟದಲ್ಲಿ ಒಂದು ತಂದಿದ್ವಿ, ಅದು ಏನು ತಿನ್ನೋಕ್ಕಲ್ಲ ಅಷ್ಟೊಂದು ಉಳಿಯುತ್ತೆ. ಅದಕ್ಕೆ ಅಂದರೆ ಅದೇ ಅದು ಮೆಚುರ್ಡ್ ಟೈಮ್ ಎಲ್ಲ ಆಗಿಲ್ಲ. ಅದು ನೀವು ಅಡ್ವಾನ್ಸ್ ಆಗಿ ಕೊಯ್ದಿರ್ತೀರಿ. ಹಳದಿ ಆಗಿದ್ದೆಲ್ಲ ಹಣ್ಣಲ್ಲ ಅದ್ರ ನಿಮ್ಮ ಅಭಿಪ್ರಾಯ? ಇಲ್ಲ ಇಲ್ಲ, ಹಳದಿ ಆಗಿದ್ದೆಲ್ಲ ಹಣ್ಣಂತಲ್ವ, ಯಾಕಂದ್ರೆ ಕರ್ಬೇಡ ಹಾಕಿ ಅವ್ರ ಒಂದಿವಸ ರಾತ್ರಿಗೆ ಹಾಕೊಟ್ರೆ ಬೆಳಗ್ಗೆ ಸ್ವಲ್ಪ ಭಾಳಷ್ಟು ಹಳದಿ ಬಣ್ಣ ಬಂದಿರ್ತದೆ. ಮೋಸಂಬಿ ಹಣ್ಣು ಹಂಗೆ ಆಗುತ್ತೆ? ಮೋಸಂಬಿ ಹಣ್ಣು ಸಾಗ ಮೋಸಂಬಿ ಹಣ್ಣು ಆಗದೆ ಅದೇ ಥರ. ಮರದಲ್ಲೇ ನಾವು ಮರದಲ್ಲೇ ಸ್ವಂತ ಬೆಳೆಸ್ಕೊಂಡು ಮರದಲ್ಲೇ ತಿನ್ನೋದಾದರೆ ಪೂರ್ತಿ ಹಳದಿ ಕಲರ್ ಬರೋದೇ ಇಲ್ಲ. ಗ್ರೀನಿಶ್ ಹೋಗಿ ಲೈಟ್ ಎಲ್ಲ ಬರುತ್ತೆ ಅಷ್ಟೇ. ಅದು ನಾವು ಮಾರ್ಕೆಟಲ್ಲಿ ನೋಡೋ ಅಂತ ಹಳದಿ ಮರದಲ್ಲಿ ಆಗೋದಿಲ್ಲ. ಅದು ಇವರೇ ತಂದು ಮಾಡಿ, ಇದೆಲ್ಲ ಕೃತಕವಾಗಿ ಮಾಡಿರೋದು. ಅದು ಎಲ್ಲ ಕೃತಕ ಪ್ರಪಂಚ ಆಗಿಬಿಟ್ಟಿದೆ ಇವಾಗ. ಇದು ಮೋಸಂಬಿ ಆರೆಂಜ್ ತೊಳೆ ಯಾವ ಥರ ಬರುತ್ತೆ ಅದೇ ಥರ ಸ್ವಲ್ಪ ದೊಡ್ಡ ಸೈಜ್ ತೊಳೆ ಬರುತ್ತೆ. ಅದು ಅಲ್ಲ, ಇದನ್ನ ನೀವು ಮಾರಾಟ ಮಾಡ್ತೀರಾ ಅಥವಾ ಸ್ವಂತಕ್ಕೆ ಬಳಸ್ಕೊ? ಇದನ್ನು ಹಿಂಗೆ ಒಂದೆರಡು ಸಿಕ್ಕಾಗ ಮೊದಲು ಸ್ವಂತಕ್ಕೆ ಬಳಸ್ತೀವಿ. ಹಣ್ಣು ಯಾವಾಗ ಒಂದೇ ಸಲ ಸ್ವಲ್ಪ ಜಾಸ್ತಿ ಸಿಕ್ಕಾಗ ಮಾರಾಟ ಮಾಡ್ತೀವಿ. ಇದನ್ನ ಎಲ್ಲಿ ಮಾರ್ತೀರಿ? ಇಲ್ಲ, ಅದಕ್ಕೂ ನಮ್ಮ ಸ್ಥಳೀಯವಾಗ್ಯಾರೆ. ಓಹೋ, ಇದು ಸಿಪ್ಪಿ ಭಾಳ ದಪ್ಪ ಆಗಿರ್ತದೆ, ಅದರಲ್ಲಿ ಏನಾರ ಮೌಲ್ಯವರ್ಧನೆ ಮಾಡ್ತೀರಿ? ಸಿಪ್ಪಿಂದ ಏನು ಮೌಲ್ಯವರ್ಧನೆ ಮಾಡಿಲ್ಲರಿ, ಇದುವರೆಗೆ ಏನು ಮಾಡಿಲ್ಲ. ಈ ಹಣ್ಣು ತಿನ್ನೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಿ ಭಾಳ ಉತ್ತಮವಾಗಿರುತ್ತೆ. ಸ್ಮೆಲ್ ಚೆನ್ನಾಗಿರುತ್ತೆ? ಸ್ಮೆಲ್ ಚೆನ್ನಾಗಿ ಬರುತ್ತೆ. ಸ್ಮೆಲ್ ಸ್ಮೆಲ್ ಬರುತ್ತೆ. ಏನು ನಿಂಬೆಹಣ್ಣು ಸ್ಮೆಲ್? ನಿಂಬೆಹಣ್ಣಿಗಿನ್ನ ಇನ್ನು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ರೀ, ವಾಸನೆ ಚೆನ್ನಾಗಿರುತ್ತೆ. ಈ ಉದಾಹರಣೆಗೆ ನೋಡಿರಿ, ಒಳ್ಳೆ ಬೇಸಿಗೆ ಟೈಮ್. ಈ ಚಕ್ಕೋತದ ಮತ್ತೇನು ಔಷಧಿ ಮೌಲ್ಯಗಳೆಂದ್ರಿ ಸರ್? ಇದು ನಾವು ಫ್ರೀಕ್ವೆಂಟಾಗಿ ತಿನ್ನೋದ್ರಿಂದ ವಿಟಮಿನ್ ಸಿ ಇದರಿಂದ ಭಾಳ ಅಗಾರವಾಗಿ ಸಿಗುತ್ತೆ ಇದರಿಂದ. ಸೊ ಹಂಗಾಗಿ ದೇಹದ ವೇಟ್ ಲಾಸ್ ಆಗ್ಬೇಕಾದ್ರೆ ಏನು ಇರ್ಬೇಕಂತ? ವಿಟಮಿನ್ ಸಿ ಇದು ವೇಟ್ ಲಾಸ್ ಕಡೆ ಆಗುತ್ತೆ? ವಿಟಮಿನ್ ಸಿ ಒಂದೇ ಅಂತಲ್ರಿ, ಅದಕ್ಕೆ ನಮಗೆ ನಾರಿನಂಶನು ಚೆನ್ನಾಗಿ ಬೇಕಲ್ಲ. ನಾರಿನಂಶ ಇದ್ರೂ ವಿಟಮಿನ್ ನಾರಿನಂಶನು ಬೇಕು, ಅದಕ್ಕೆ ವಿಟಮಿನ್ ಸಿನೂ ಬೇಕು ರೀ. ಸೊ ಅವಾಗ ನಮಗೆ ವೇಟ್ ಲಾಸ್ ಆಗುತ್ತೆ.
ಈ ಹಣ್ಣನ್ನ ಫ್ರೀಕ್ವೆಂಟ್ ಆಗಿ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಆಗ್ತಾ ಇದೆ. ಇದನ್ನ ನಾವು ಗಮನಿಸಿದ್ವಿ, ಸ್ವತಃ ನಾವು ನಮ್ಮ ಮನೆಯಲ್ಲಿ ಬಳಸಿ ನಾನು ಸಮೇತ ಇದನ್ನು ಬಳಸಿ ಇದನ್ನು ಗಮನಿಸಿದ್ದೀನಿ. ಓಹೋ, ಇಷ್ಟನ್ನೆಲ್ಲ ಹೆಂಗೆ ತಿಳ್ಕೊಂಡಿರ್ತೀರಿ ನೀವು ಸರ್? ಹಿಂಗೆ ಸ್ನೇಹಿತರು ಓದ್ ಕಡೆ ಯಾರಾದರೂ ಒಂದು ಹಣ್ಣು ಕೊಟ್ಟರೆ ಈ ಗಿಡ ಎಲ್ಲಿ ಸಿಗುತ್ತೆ ಅಂತ ಕೇಳ್ತೀನಿ ಫಸ್ಟ್. ಯಾಕಂದರೆ ಈಗ ಉದಾಹರಣೆಗೆ ನೀವು ಹಣ್ಣು ಕೊಟ್ಟರೆ ನಮಗೇನಾಗುತ್ತೆ, ಅವತ್ತೊಂದು ದಿವಸನೇ ಹಣ್ಣು ತಿನ್ನು ಸುಮ್ಮನೆ ಬಿಡ್ತೀವಿ. ಅದೇ ಗಿಡ ತಂದಾಕೆಂದ್ರೆ ಗಿಡ ನಮ್ಮಲ್ಲೇ ಬೆಳೆಯುತ್ತೆ, ವರ್ಷಪೂರ್ತಿ ಹಣ್ಣು ಸಿಗುತ್ತೆ. ಆನಂತರ ಏನಾಗುತ್ತೆ ಅಂದರೆ ಇದು ತಿಳ್ಕೊಂಡಕ್ಕೆ ಒಂದು ಈ ಕೃಷಿಯೇ ಹಿಂಗೆ ರೀ, ನಾವು ಒಂದು ಆರೋಗ್ಯಯುತವಾಗಿ ಗಟ್ಟಿಮುಟ್ಟಾಗಿ ಒಂದು 500 ವರ್ಷ ಬದುಕಿದ್ರು ನಾವು ಏನಿದ್ರಲ್ಲಿ ಕಲಿಯೋದು ಭಾಳ ಇರುತ್ತೆ ರೀ ಕೃಷಿಯಲ್ಲಿ. ಸೊ ನಾವು ಎಲ್ಲ ಈ ಹಣ್ಣಿನ ಗಿಡಗಳಿರೋದ್ರಿಂದ ತಿಂತ ತಿಂತ ಏನಾದರೂ ಚೇಂಜ್ ಅಪ್ಪು ಇದು ಇದು ಹೆಂಗೆ ಅದು ಹೆಂಗೆ ಅಂತಂದೇಳಿ ಅದ್ರ ಕಡೆ ಗಮನ ಲಕ್ಷ್ಯ ಕೊಟ್ಟಾಗ ಒಂದೊಂದೇ ಅದೇ ಅದಾಗಿ ತಿಳಿಯುತ್ತಿರೋದು. ಸರಿ ಸರ್, ಭಾಳ ಅದ್ಭುತ ಅನುಭವ ಹಂಚಿಕೊಂಡ್ರಿ. ತಮಗೆ ನಮ್ಮ ಕಿಸಾನ್ ವಾರ್ತೆ .com ಇಂದ ಅಭಿನಂದನೆಗಳು ಸರ್. ನಮಸ್ಕಾರ. ಈ ವಿಡಿಯೋ ಇಷ್ಟವಾಗಿದ್ದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕೃಷಿ ಸಂಬಂಧಿ ಚಟುವಟಿಕೆಗಳಲ್ಲಿ ತಮಗೆ ಆಸಕ್ತಿ ಇರುವ ವಿಷಯಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಕಮೆಂಟ್ ಬಾಕ್ಸಿಗೆ ಕಮೆಂಟ್ ಮಾಡಿ, ಮತ್ತು ನಮ್ಮ ಈ ಎಲ್ಲ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಲು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ.